ಊಹಿಸಿದ್ದರು. ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಎಂಬ ಧ್ಯೇಯದೊಂದಿಗೆ ಸನಾತನ ಧರ್ಮವನ್ನು ಸಕಲರ ಮನೆ ಬಾಗಿಲಿಗೆ ತಲುಪಿಸುವ ಮೂಲಕ ದೇಶ ಮತ್ತು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ಶ್ರೀರಾಮಕೃಷ್ಣ ಮಹಾಸಂಘವನ್ನು ಸ್ಥಾಪಿಸಿದ ಸ್ವಾಮೀಜಿ ತಮ್ಮ ಶಿಷ್ಯ ಅಳಸಿಂಗ ಪೆರುಮಾಳರಿಗೆ ಬರೆದ ಪತ್ರದಲ್ಲಿ ಭವಿಷ್ಯದಲ್ಲಿ ಮೈಸೂರು ವೇದಾಂತದ ಭದ್ರ ನೆಲೆಯಾಗುತ್ತದೆ ಎಂದು ಹೇಳಿದ್ದಾರೆ. ರಾಮಕೃಷ್ಣ ಮಹಾಸಂಘದ ಶಾಖೆಯಾದ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ನಾಡಿನ ದಾರ್ಶನಿಕ ಕವಿ ಕುವೆಂಪು ತಮ್ಮ ಕಾವ್ಯ ಜೀವನದ ನಿತ್ಯ ಸ್ಫೂರ್ತಿಯ ನೆಲೆಯನ್ನು ಕಂಡುಕೊಂಡರು. ವಿವೇಕಾನಂದರ ವಿಚಾರಧಾರೆಯಲ್ಲಿ ಅಂಬುಧಿಯ ಆಳ ನಭದ ವಿಸ್ತಾರವಿದೆ ಎಂದು ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ. ಮಾಸ್ತಿ ಎಆರ್ ಕೃಷ್ಣಶಾಸ್ತ್ರಿ, ತಳುಕಿನ ವೆಂಕಣ್ಣಯ್ಯ ರಾಮಕೃಷ್ಣ ವಿವೇಕಾನಂದರ ಚಿಂತನ ಧಾರೆಯನ್ನು ಜನಸಾಮಾನ್ಯರ ಮನಸ್ಸಿನೊಳಗೆ ನೇರವಾಗಿ ಇಳಿಯುವಂತೆ ಮಾಡಿದರು. ಹೈದರ್ ಅಲಿ ಮತ್ತು ಮೈಸೂರ ಹುಲಿ ಟಿಪ್ಪು ಸುಲ್ತಾನ್ ನಾಡಿನ ರಕ್ಷಣೆಗೆ ಹೋರಾಡಿದ ಧೀರರು. ಸ್ವತಂತ್ರ ಭಾರತದಲ್ಲಿ ಹೊಸ ಭರವಸೆಗಳು, ಆಲೋಚನೆಗಳು, ಕನಸುಗಳನ್ನು ಹೊತ್ತ ಧೀಮಂತರು ನವ ಕರ್ನಾಟಕವನ್ನು ಕಟ್ಟಿದರು. ಕೊಡವ ಮೊಗವೀರರ ಛಲೈ ಗಂಡು ಮೆಟ್ಟಿನ ಜನಬಲ ಕಟ್ಟಿತು ಕರ್ನಾಟಕ. ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಗೊಂಡು ಜಮ್ಶೆಡ್ಜಿ ಟಾಟಾರವರು ಸ್ಥಾಪಿಸಿದ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪಾರಮಾರ್ಥಿಕದಿಂದ ಲೋಕ ಕಲ್ಯಾಣ ಪಡೆದ ಸ್ಫೂರ್ತಿಯ ಸಂಕೇತದಂತಿದೆ. ಕೈಗಾರೀಕರಣ ಇಲ್ಲವೇ ಮರಣ ಎಂದು ಸಾರಿ ಅಭಿವೃದ್ಧಿಯ ಹೊಸ ಮಂತ್ರವನ್ನು ಜಪಿಸಿದ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಸೇವೆಯಿಂದ ಸ್ಫೂರ್ತಿ ಪಡೆದು ಇಂದು ನಮ್ಮ ನಾಡು ಬಾಹ್ಯಾಕಾಶ, ವಿಜ್ಞಾನ, ತಂತ್ರಜ್ಞಾನಗಳಲ್ಲಿ ವಿಶ್ವಮಾನ್ಯತೆ ಪಡೆದಿದೆ. ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ, ಪರಂಪರೆಗಳನ್ನು ಹೊಂದಿರುವ ನಮ್ಮ ನಾಡು 21ನೇ ಶತಮಾನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಯತ್ತ ದಾಪುಗಾಲಿಟ್ಟಿದೆ. ದಾರ್ಶನಿಕ ಟಿವಿಜಿಯವರು ಹೇಳುವಂತೆ ನಮ್ಮ ಭವ್ಯ ಸಂಸ್ಕೃತಿ ಪರಂಪರೆಯ ಜೊತೆ ಜೊತೆಗೆ ಆಧುನಿಕತೆ ಹದವಾಗಿ ಸೇರಿದೆ. ಹಳೆ ಬೇರು ಹೊಸ ಚಿಗುರು ಸೇರಿ ನವ ಕರ್ನಾಟಕದ ನಿರ್ಮಾಣವಾಗಿದೆ.